ಬಾಬುಸಾಳ್ಯದಲ್ಲಿ ಕಟ್ಟಡ ದುರಂತ ಪ್ರಕರಣ ಹೆಣ್ಣೂರು ಪೊಲೀಸರಿಂದ ಕಟ್ಟಡ ಮಾಲೀಕ ಭುವನ್ ರೆಡ್ಡಿ ಬಂಧನವಾಗಿದೆ ಗುತ್ತಿಗೆದಾರ ಮುನಿಯಪ್ಪನನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ನಾಲ್ಕು ಮಾಡಿಗಷ್ಟೇ ಅನುಮತಿಯನ್ನು ಭುವನ್ ರೆಡ್ಡಿ ಪಡ್ಕೊಂಡಿರ್ತಾರೆ ಎಫ್ಐಆರ್ ದಾಖಲಿಸಿ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೊ ಪ್ರಕರಣ ಅಷ್ಟೇ ದಾಖಲಾಗೋದಷ್ಟೇ ಅಲ್ಲ ಆ ಕುಟುಂಬಗಳು ಯಾರೆಲ್ಲ ಏನಾಗಿದೆ ಅವರ ಕುಟುಂಬಗಳಿಗೆ ಪರಿಹಾರ ಕೊಡಿಸುವಂಥ ಕೆಲಸವೂ ಕೂಡ ಆ ಮಾಲೀಕರಿಂದನೇ ಆಗಬೇಕು ನನ್ನ ಸಹೋದರಿ ನರಸಿಂಹ್ಮೂರ್ತಿ ಇದ್ದಾರೆ ನರಸಿಂಹೂರ್ತಿ ಈಗ ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಇವ್ರನ್ನೆಲ್ಲ ತಗೊಂಡು ಹೋಗಿದ್ದಾರೆ ನಡೆಯತ್ತೆ ಬಟ್ ಆ ಕುಟುಂಬಗಳ ಪರಿಸ್ಥಿತಿ ಏನು ಆರು ಕುಟುಂಬಗಳು ಈಗ ದಿಕ್ಕಾಪಾಲಾಗಿ ಹೋಗ್ಬಿಡ್ತವೆ ಆ ಕುಟುಂಬಗಳನ್ನ ಇವ್ರ ಪಾಪ ಇವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡ್ಕೊಂಡಿರೋರು ದಿನಕ್ಕೆ ಬರುವಂತ ಐನೂರು ಆರುನೂರು ಏಳ್ನೂರು ರೂಪಾಯಿನೋ ಆ ಕೆಲಸ ಮಾಡ್ಕೊಂಡಿರ್ತಾರೆ ಬಟ್ ಆ ಕುಟುಂಬಗಳಿಗೆ ಈಗ ಜೀವನ ಬೇಕಲ್ಲ ಸ್ಥಳೀಯವಾಗಿ ಯಾರಾದರೂ ಶಾಸಕರು ಬಂದು ಏನಾದರೂ ಸಹಾಯಕ್ಕೆ ನಿಂತಿದ್ದಾರಾ ಇನ್ನೊಂದು ಕಡೆಗೆ ಮನೆ ಮಾಲೀಕರೇನಾದರೂ ಇದಕ್ಕೆ ಪರಿಹಾರ ಘೋಷಣೆ ಮಾಡಿದ್ದಾರೆ ಯಾವುದು ಇಲ್ಲ ಅಂತ ಕಾಣಿಸುತ್ತೆ ಪಾಪ ಅಭ್ಯಪಾರಿಗಳಾಗಿ ಬಿಟ್ಟಿದ್ಯಾಂತ ಕುಟುಂಬಗಳು ಅರುಣ್ಣ ಯಾರು ಈ ಕಟ್ಟಡದ ಅವಶೇಷಗಳಲ್ಲಿ ಸಿಲುಕಿದಂತಹ ಕಾರ್ಮಿಕರಿದ್ರಲ್ಲ ಕಾರ್ಮಿಕರಿದಾರಲ್ಲ ಇವರೆಲ್ಲರೂ ಕೂಡ ದಿನಗೂಲಿಗೆ ಬಂದಂಥವ್ರು ಅದರ ಅದು ಕೂಡ ಉತ್ತರ ಭಾರತದಿಂದ ಬೆಂಗಳೂರಿಗೆ ತಮ್ಮ ಹೊಟ್ಟೆಯನ್ನು ಹೊರೆದುಕೊಳ್ಳೋದಕ್ಕೆ ತಮ್ಮ ಕುಟುಂಬವನ್ನು ಸಾಕಿ ಸಲಹೋದಕ್ಕೆ ಅಂತೇಳಿ ದೂರದ ಊರುಗಳಿಂದ ಬೆಂಗಳೂರಿಗೆ ಬಂದು ಇಂಥ ಕಟ್ಟಡಗಳಲ್ಲಿ ಕಾರ್ಮಿಕರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ರು ಅದರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಕೆಲ ಕಾರ್ಮಿಕರು ಕೂಡ ಇದ್ದಾರೆ ಸದ್ಯ ಪ್ರಕರಣ ಸಂಬಂಧ ನಿನ್ನೆ ಭೈರತಿ ಸುರೇಶ್ ಅವರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಅದಾದ ಬಳಿಕ ಪುರಂ ಶಾಸಕರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಆದರೆ ಈವರೆಗೂ ಕೂಡ ಯಾರಿಂದಲೂ ಆ ಪರಿಹಾರದ ಮಾತುಗಳು ಕೇಳಬಂದಿಲ್ಲ ಆದರೆ ಪ್ರಮುಖವಾಗಿ ಇಲ್ಲಿ ಈ ಕಟ್ಟಡದ ಮಾಲೀಕ ಏನಿದಾನಲ್ಲ ಆತ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಈ ಒಂದು ಕಟ್ಟಡಗಳನ್ನು ಕಟ್ಟಿದ್ದಾನೆ ಆತ ಎಷ್ಟು ಎಮ್ ಎಮ್ ಕಬ್ಬಿಣವನ್ನು ಹಾಕಬೇಕೋ ಅಷ್ಟು ಎಮ್ ಎಮ್ ಕಬ್ಬಿಣವನ್ನು ಪಿಲ್ಲರ್ಗಳಿಗೆ ಬಳಸಿಲ್ಲ ಮತ್ತು ಹೆಚ್ಚುವರಿಯಾಗಿ ಎರಡು ಫ್ಲೋರ್ಗಳನ್ನು ಕಟ್ಟಿದ್ದಾನೆ ಇದೆಲ್ಲವೂ ಕೂಡ ಈ ಕಟ್ಟಡ ದುರಂತವಾಗಿ ಬೀಳೋದಕ್ಕೆ ಈ ಅವಶೇಷಗಳಡಿ ಕಾರ್ಮಿಕರು ಸಿಲುಕೋದಕ್ಕೆ ಗಾಯಗಳಾಗಿರೋದಕ್ಕೆ ಹಲವರ ಸಾವಿಗೆ ಕಾರಣವಾಗಿರೋದಕ್ಕೆ ಆತನೇ ಕಾರಣ ಹೀಗಾಗಿ ಆತನಿಂದ ನಷ್ಟವನ್ನು ಭರಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ ಯಾಕಂತೇಳಿದ್ರೆ ಈ ಕಾರ್ಮಿಕ ರು ಸಾವನ್ನಪ್ಪಿದಾರಲ್ಲ ಅವರು ಆ ಇಡೀ ಕುಟುಂಬದ ಆಧಾರ ಸ್ತಂಭವಾಗಿರ್ತಾರೆ ಕುಟುಂಬವನ್ನು ಸಾಕಿ ಸಲುಹೋದಕ್ಕೆ ಅಂತೇಳಿ ಸಾವಿರಾರು ಕಿಲೋಮೀಟರ್ಗಳ ದೂರದಿಂದ ಬೆಂಗಳೂರಿಗೆ ಬಂದು ದುಡಿತಿರ್ತಾರೆ ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡಗಳಾಗಿದೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಿತ್ತು ಹೀಗಾಗಿ ವಹಿಸಲಾಗಿಲ್ಲ ಇದೀಗ ಒಬ್ಬ ಕಾಂಟ್ರಾಕ್ಟರ್ ನಾಲ್ಕು ಫ್ಲೋರನ್ನು ಕಟ್ಟಿದಂತಹ ಆತ ಆತನನ್ನು ಈಗಾಗಲೇ ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿದೆ ಅಂದರೆ ಆತನನ್ನು ಎನ್ಕ್ವೈರಿ ಮಾಡಲಾಗ್ತಿದೆ ವಿಚಾರಣೆ ಮಾಡಲಾಗ್ತಿದೆ ಯಾಕಪ್ಪ ಇಷ್ಟೆಲ್ಲ ಅವಂತರಗಳಿಗೆ ಕಾರಣವಾಯಿತು ಈಗ ಕೆಳಗಡೆ ಯಾವ ಮಟ್ಟಿಗಿನ ಈ ಒಂದು ಬಿಲ್ಡಿಂಗನ್ನು ಕಟ್ಟೋದಕ್ಕೆ ಗುಣಮಟ್ಟವನ್ನು ಹೇಗೆ ಮೇಂಟೈನ್ ಮಾಡಲಾಗಿತ್ತು ಹೀಗೆ ಒಂದಷ್ಟು ನಾನು ಮಾಡುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ ಕಟ್ಟಡದ ಮುಖ್ಯ ಮಾಲೀಕ ಈತ ಈತನನ್ನ ಈಗಾಗಲೇ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿದೆ ಆತನ ತಂದೆಯ ಮೇಲೂ ಕೂಡ ಎಫ್ ಐ ಆರ್ ಆಗಿದೆ ಆತ ಇನ್ನು ಕೂಡ ಆತನನ್ನು ಅರೆಸ್ಟ್ ಮಾಡುವ ಕೆಲಸವನ್ನ ಪೊಲೀಸರು ಮಾಡಿಲ್ಲ ಸದ್ಯ ಇನ್ನು ಕೂಡ ರೆಸ್ಕ್ಯೂ ಆಪರೇಷನ್ ನಡೀತಿದೆ ಅರುಣ್ ಈ ರೆಸ್ಕ್ಯೂ ನ ಮುಗಿದ ಬಳಿಕ ಒಂದಿಬ್ಬರು ಇರಬಹುದು ಅದು ಬಹುತೇಕ ಇದೀಗ ತಳಹಂತದಲ್ಲಿರೋದ್ರಿಂದ ಈ ಗ್ರೌಂಡ್ ಫ್ಲೋರ್ ನ ಅವಶೇಷಗಳನ್ನು ಸಂಪೂರ್ಣವಾಗಿ ಖಾಲಿ ಮಾಡಿದ ಬಳಿಕ ಅವರನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಒಂದಿಷ್ಟು ಸಮಯ ಹಿಡಿಯಬಹುದು ಅರುಣ್